ಏನೋ ಒಂದು ಕತೆ ಹೇಳ್ತಿರ್ತಾರೆ. ಗಳಿಸೋ ಹುರುಪಿನಾಗ ಬದುಕೇ ಮರೆತು ಬಿಡ್ತೀವಿ ಅಷ್ಟೆ. ಗಳಿಸೋ ಹುರುಪಿನಾಗ ಬದುಕು ಮರಿತೇವೆ. ಒಬ್ಬ ಬಂದ, ಅದು ಹೊಳೆ. ಹೊಳ್ಯಾಗ ನಿಮಗೆ ಗೊತ್ತದ, ಒಂದಿಷ್ಟು ನಾಣ್ಯವಾಗಿತ್ತಿರ್ತಾರೆ. ಸುಮ್ಮನೆ ನಾಣ್ಯ ಒಗಿತಾರೆ. ಎಷ್ಟು ಒಗಿತಾರೆ? ಅಷ್ಟೇ, ಒಂದು ಪಯ್ಯ, ಎರಡು ಪಯ್ಯ, ಮೂರು ಪಯ್ಯ, ಏನು ಲಕ್ಷಗಟ್ಟಲೆ ಒಗಿತಾರೇನು? ಎಲ್ಲರೇ ಹೋಗಿ ನೋಡ್ರಿ, ಬೇಕಾದ್ರೆ ನೀರಾಗಿ ಒಗೆದದ್ದು ಎಷ್ಟು ಅಂದರೆ ಸುಮ್ಮನೆ ಒಂದು ಪಯ್ಯ, ಎರಡು ಪಯ್ಯ, ನಾಲ್ಕು ಪಯ್ಯ. ಅವ ಹಿಂಗೆ ತೆಗೆದ, ಒಗೆದ, ಜೋರಾಗಿ ಒಗೆದ. ಅದು ದೊಡ್ಡ ಹೊಳೆ. ಒಗದ ಬಳಕ, ಕೈಯಿಂದ ಹಾದ ಬಳಕ ಗೊತ್ತಾಯ್ತು, ಇದು ಒಂದು ರೂಪಾಯಿ ಅದ ಅಂತ. ಹೆಂಗಾಗಿರ್ಬೇಡ, ದುಡ್ಡು ಒಗಿಲಿಕ್ಕೆ ಹೋಗಿ ಅದು ಅಕಸ್ಮಾತ್ ಕೈ ತಪ್ಪಿ ರೂಪಾಯಿ ಹೋಗಿತ್ತು. ಹಿಂಗೆ ಗೊತ್ತಾಗೋದ್ರಾಗ ಅದು ಕೈ ಬಿಟ್ಟಿತ್ತು. ಅದು ಹೋಗಿ ದೂರ ನೀರಾಗ ಮುಳುಗ್ತು. ಇಮಾಂದ, ಇನ್ನು ಹೆಂಗೆ ಮಾಡೋದು, ಇದನ್ನು ಮುಳುಗಿ ತೆಗಿಬೇಕು ಅಂತ ಹೊಂಟೆ. ದೊಡ್ಡ ಸಿರಿವಂತ, ಬೇಕಾದಷ್ಟು ಮನೆಯಲ್ಲಿ ಆಸ್ತಿ, ಆದರೆ ಒಂದು ರೂಪಾಯಿಗೆ ಹೋಯ್ತಲ್ಲ ಅಂದ. ಮನೆಯಾಗ ಲಕ್ಷದ ಒಂದು ಇದ ನದಿ ನೀರ ಭೂಮಿಗೆ ಹೋಗಿ ಅದು ಲಕ್ಷಗಟ್ಟಲೆ ಕೊಟ್ಟಿತ್ತು, ಈಗ ಒಂದು ಹೋಯ್ತಂತ ತಿಳ್ಕೊಂಡು ತಾಪ್ ಮಾಡಿಕೊಂಡು ಹೆಂಗದೆ ಗಳಿಸ್ತೇನೆ ಬಿಡು, ಇನ್ನೊಂದು ರೂಪಾಯಿ ಅಲ್ಲಿಲ್ಲ, ಬೇಕಾದಷ್ಟದ ಹೋಗಲಿ ಬಿಡು ಅಲ್ಲಿಲ್ಲ. ಅದು ಮೊದಲೇ ದೊಡ್ಡ ನದಿ. ಅದು ವಿಚಾರ ಮಾಡ್ದ ಮುಳುಗಿ ತೆಗಿಬೇಕು ಅಂತ. ಒಳಗೆ ಮುಳುಗದ, ಈಶಾಡಕ್ಕೆ ಬರ್ತಿತ್ತು, ಹೋದ ಮುಳುಗದ. ಭಾಳ ದೂರ ಒಗೆದದ್ದ ಒಗ್ಯಾಗ. ಯಾಕೆ ಒಗೆದದ್ದ ಅಂದರೆ ಇನ್ನೊಬ್ಬರು ತಗೋಬಾರ್ದತ್ತು ಒಗೆದದ್ದ. ದಂಡಾಗಿ ಹೋಗಿದ್ರೆ ಯಾರ್ಯಾರು ತಗೊಂಡಾರಲ್ಲ ಅಂತ ಈಸಾಡ್ತಾ ಹೋದ. ಮುಳುಗದ, ಹಿಂಗೆ ಕೈಯಾಗ ಹಿಂಗೆ ತಂದ, ಎರಡು ರೂಪಾಯಿ ಬಂದು. ಅವ ಅಂದ, ಇಲ್ಲೆಲ್ಲೋ ಅದಾವ ಅಂತ. ಸುಮ್ಮನೆ ಒಂದು ಸಲ ಕೈ ಹಾಕಿದ್ರೆ ಎರಡು ರೂಪಾಯಿ ಬಂದಾವ, ನಂದು ಬಂದದ, ಇನ್ನೊಂದು ಬಂದದ, ಇಲ್ಲಿ ಸಾಕಷ್ಟದ, ಇದನ್ನು ಯಾಕೆ ತಗೋಬಾರದು ಅಂದ. ತಂದು ದಂಡಿಗೆ ಇಟ್ಟ, ಮತ್ವಾದ. ಹೋಗೋದು ಅಲ್ಲಿ ಮುಳುಗೋದು, ಎಷ್ಟು ಸಿಕ್ತ ತರೋದು, ಒಂದು ನಾಣ್ಯಲ್ಲಿ ಇಡೋದು. ಅದು ಹೆಂಗಾಗಿತ್ತು ಅಂದರೆ ಮುಳುಗದಾಗ ಒಂದು ಸಿಕ್ತಿತ್ತು. ಇದು ವೈಶಿಷ್ಟ್ಯದ, ಮೊದಲನೇ ಸಲ ಎರಡು, ಆ ನಂತರ ಒಂದೊಂದೇ. ಇದು ಜಗತ್ತು ಹಿಂಗೆ ಇರೋದು, ಮೊದಲು ಒಂದಕ್ಕೆ ಎರಡು ಆದಂಗೆ ಆಗ್ತದೆ, ಮುಂದೆ ಏನೂ ಆಗೋದಿಲ್ಲ. ಮಜಾ ಅದ, ಸುಖ ಅನ್ನಿಸ್ದಂಗೆ ಅನ್ನಿಸ್ತದೆ. ಮೊದಲು ಡಬಲ್ ಸುಖ ಅನ್ನಿಸ್ತದೆ, ಆವಳಿಗೆ ಗೊತ್ತಾಗ್ತದೆ ಇದು ಒಂದೇ ಅದ. ಇನ್ನೊಂದೇನು ಡಬಲ್ ಅದ, ಅದು ದುಃಖ ಇರ್ತದೆ ಅಷ್ಟೆ. ತಂದ ಇಟ್ಟ, ಮತ್ತೆ ಹೋದ, ಮತ್ತಂದ, ಹಿಂಗೆ ಮುಳುಗಿ 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 ಇಲ್ಲಿ ಗುಂಪು ಏರ್ತಾ ಹೋಯಿತು. ಅವನ ಆಶಾ ಹೆಚ್ಚುತ್ತಾ ಹೋಯಿತು. ಒಂದು ರೂಪಾಯಿ ಒಗೆದದ್ದ ಈಗ ಒಂದು ರಾಶಿಯಾಗಿ ಬಿದ್ದಿತ್ತು. ಇಲ್ಲ, ಕಾಮ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಸಮಾಧಾನ ಆಗಲಿಲ್ಲ. ಮುಳುಗದ ತಂದ, ಮುಳುಗದ ತಂದ, ರೊಕ್ಕಿರೋದು ಅದಕ್ಕೆ ಮುಳುಗಾಕ ತರಕೇನು ಹೇಳಿ, ಎದಕ್ಕೆ ಇರೋದು ಆನಂದ ಪಡೋದಕ್ಕೆ. ಅದ ಆನಂದ ಪಟ್ಟಿಲ್ಲ, ಗಳಿಸೋದ್ರಾಗ ಮರೆತ. ಏನು ಮರೆತ ಅಂದರೆ ಆನಂದವನ್ನು ಮರೆತ ಅಷ್ಟೆ. ಬಳಸಬೇಕನ್ನೋದನ್ನು ಮರೆತ. ಅದು ಮುಳುಗೆ ಮುಳುಗೆ ಎಂದೂ ರೂಢಿ ಇರಲಿಲ್ಲ. ಆಶಾ ಮುಳುಗ ಕಚ್ಚಿತ್ತೆ ವಿನಃ ಮೈ ತಾಕತ್ತಲ್ಲ.
ಮುಳುಗದ ತಂದೆಟ್ಟು ಅದನ್ನು ನೋಡಿದ ಕೂಡಲೇ ಮತ್ತೆ ಹೋಗಬೇಕು ಅನ್ನಿಸ್ತಿತ್ತು. ಒಳಗೆ ಇವ ಮುಳುಗದಾಗ ಯಾರೋ ಒಬ್ಬರು ಬಂದರು ಮೇಲೆ, ಇವ ಮುಳುಗೋದು ನೋಡ್ತಿದ್ರು ಅವರು. ಇವ ಒಳಗೆ ಮತ್ತೊಂದು ಸಲ ಮುಳುಗಕ್ಕೆ ಹೋದ, ಎಲ್ಲ ತಗೊಂಡವ. ಇವ ಬಂದು ಎದ್ದು ನೋಡ್ತಾನೆ, ಮೊದಲೇ ಬಹಳ ಸಲ ಮುಳುಗಿದ್ದ, ತಾಪಾಗಿತ್ತು, ಮೈ ದಣುವಾಗಿತ್ತು, ತೇಕತ್ತಿತ್ತು, ಅಷ್ಟು ತ್ರಾಸಾಗಿತ್ತು. ಬಂದು ನೋಡ್ತಾನೆ, ಹೋಗೇ ಬಿಟ್ಟದು, ಎದೆ ಒಡ್ಕೊಂಡ, ಮುಳುಗದ ಅಷ್ಟೆ, ಮುಳುಗದ. ಗಳಿಸಿದ್ದು ಎದಕ್ಕೆ, ಗಳಿಸೋದು ಎದಕ್ಕೆ? ನಮ್ಮದು ಹಂಗದ, ಮಾಡಿ 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 ಎಲ್ಲ ಹೊಟ್ಟೆ ಕಟ್ಕೊಂಡು ನೆತ್ತಿ ಕಟ್ಕೊಂಡು ಅಂತಿರ್ತಾರೆ ಹಳ್ಳಗಿಲ್ಲನು. ಹೊಟ್ಟೆ ಕಟ್ಟಿ ದುಡ್ದ, ನೆತ್ತಿ ಕಟ್ಟಿ ಅಂದ್ರೆ ಬುದ್ಧಿ ಇಲ್ಲದೆ ದುಡ್ದ, ಎಲ್ಲ ಮಾಡ್ದ, ಆದರೆ ಕೈಗೆ ಹತ್ತಲಿಲ್ಲ, ಅದು ಕೈಗೆ ಹತ್ತಲಿಲ್ಲ. ಒಂದ ದುಡ್ಡ ಇರಲಿ, ಮಜಾದಾಗಿರೋದು ಬಳಸೋದು, ಬಳಸೋದು. ಒಂದ ಕಾಳ ತಿಂತದ ಒಂದು ಹಕ್ಕಿ ಎಷ್ಟು ಮಸ್ತಾಗಿ ಹಾಡ್ತಿರ್ತದ, ಒಂದ ಕಾಳ. ಅದೇನು ಗೋಡವನ್ನು ಕಟ್ಟಿರ್ತದೇನು ಪಕ್ಷಿ? ಎಲ್ಲೋ ಯಾವುದೋ ಒಂದು ಹೊಲದಾಗ ಒಂದು ಕಾಳ ತಿಂತಿರ್ತದೆ, ಸುಮ್ಮನೆ ಮತ್ತೆ ಹಾರಿ ಹೋಗ್ತಿರ್ತದೆ. ಇವ ಕಲ್ಲು ಒಗಿತಿರ್ತಾನೆ, ಅದೊಂದು ಕಾಳ ತಿಂತಿರ್ತದೆ. ಆ ಪಕ್ಷಿ ಹೇಳ್ತದೆ, ನಿಂದು ಬರೇ ಕಲ್ಲು ಒಗೆಯೋದ್ರಾಗ ಹೋಯಿತು, ನಂದು ಮಸ್ತಾಗಿ ತಿನ್ನೋದ್ರಾಗ ಹೋಯ್ತದ. ಎಲ್ಲದ ಜೀವನ ಇರಬೇಕು ಸಂತೋಷದಂಥ ವಸ್ತು ಯಾವುದಲ್ಲ, ಯಾವುದೂ ಅಲ್ಲ. ಸಂತೋಷಕ್ಕಾಗಿ ದುಡಿಮೆ, ಸಂತೋಷಕ್ಕಾಗಿ ಅನುಭವ, ಸಂತೋಷಕ್ಕಾಗಿ ಗಳಿಕೆ, ಇದನ್ನು ನಾವು ತಿಳ್ಕೊಂಡಿದ್ದರೆ ಜೀವನ ಸಂತೋಷದಿಂದ ತುಂಬಿ ಹೋಗ್ತದೆ. ಇಂಥ ಜೀವನವನ್ನು ನಾವು ಆರಂಭ ಮಾಡೋದು ನಕ್ಕೋತಿ. ಮತ್ತೇನಲ್ಲ, ಮತ್ತು ನಾ ಏನಾರ ಹೇಳ್ತೀನಂತಲ್ಲ, ನೀವು ಮುಂಜಾನೆ ಸುಮ್ಮನೆ ಈಗ ಎದ್ದಿರಲ್ಲ, ನಕ್ಕೋತ ಅದಿರಲ್ಲ, ಹಿಂಗೆ ಮಲಗಾಗ ಒಂದಿಷ್ಟು ನಗೋದು, ಎದ್ದಾಗ ಒಂದಿಷ್ಟು ನಗೋದು, ಸ್ಮೈಲ್, ಬಿಗಿನ್ ಯುವರ್ ಡೇ ವಿತ್ ಎ ಸ್ಮೈಲ್, ಎಂಡ್ ಯುವರ್ ಡೇ ವಿತ್ ಎ ಸ್ಮೈಲ್, ಯುವರ್ ಲೈಫ್ ವಿಲ್ ಬಿ ಇಲ್ಲ ಯುವರ್ ಲೈಫ್ ವಿಲ್ ಬಿ ಎ ಹೆವನ್. ಏನಿಲ್ಲ, ಬೆಳಿಗ್ಗೆ ಏಳಾಗ ಒಂದಿಷ್ಟು ನಕ್ಕೋತ ಹೇಳೋದು, ಮಲಗುವಾಗ ಒಂದಿಷ್ಟು ನಕ್ಕೋತ ಮಲ್ಕೊಳ್ಳೋದು, ನಿನ್ನ ಜೀವನ ಮಧುರ ಆಗ್ತದೆ, ಸ್ವರ್ಗವಾಗ್ತದೆ. ಎರಡ ಬೆಳಿಗ್ಗೆ ರಾತ್ರಿ ಮಲಗಾಗ ಕೆಟ್ಟ ಮುಖ ಮಾಡಿ ಎದ್ದ ಅಂದ್ರೆ ದಿವಸ ಕೆಟ್ಟಲ್ಲ, ಇವನು ಮುಖ ಕೆಟ್ಟ ಅಷ್ಟೇ ಹೇಳ್ತಾನೆ. ಅದು ಪಂಚಕ್ಕೆ ಬಂತು, ಅದು ಏನಿಲ್ಲ, ಇವನೇ ಪಂಚಕ ಅಷ್ಟೇ, ಇನ್ಯಾವ ಪಂಚಕ ಯಾವುದದು? ಇವನೇ ಮನಸ್ಸೇ ಸರಿ ಇಲ್ಲಾದ ಬಳಿಕ ಜಗತ್ತು ಹೆಂಗೆ ಸರಿ ಆಗ್ತದೆ? ನಾವಂತೇವಿ ಇದು ಕಲಿಯುಗ, ಕಲಿಯುಗ, ನಾವು ಕಲಿಯುಗ. ಸೂರ್ಯ ಏನು ಕಲಿಯುಗ ಅಲ್ಲ, ದ್ವಾಪರಲ್ಲ, ಯಾವುದಲ್ಲ. ಸೂರ್ಯನ ಬೆಳಕು ಕಲಿಯುಗದಾಗೂ ಅದೇ ಬೆಳಕು, ಇಲ್ಲೇ ದ್ವಾಪಾರದಾಗೂ ಅದೇ ಬೆಳಕು. ಅವಾಗೇನು ಸೂರ್ಯ ಬೇರೆ ಇದ್ದೇನು? ಇದ ಭೂಮಿ, ಇದ ನೀರ, ಇದ ಬೆಳಕ, ಅವಾಗೂ ಅದ, ಇಂದು ಅದ. ಆದರೆ ಮನುಷ್ಯನ ಮನಸ್ಸು ಅದು ಇಂದ ಕಲಿಯುಗ ಮಾಡ್ಯದ, ಅವಾಗ ದ್ವಾಪಾರ ಮಾಡ್ಯದ, ಅವಾಗ ತ್ರೇತ ಮಾಡ್ಯದ, ಅವಾಗ ಕೃತ ಮಾಡ್ಯದ, ಏನೇನೋ ಮಾಡ್ಕೊಂಡದ. ವಿಭಾಗ ಮಾಡಿದ್ದು ಮನುಷ್ಯನ ಮನಸ್ಸೇ ವಿನಃ ನಿಸರ್ಗ ಅಲ್ಲ. ಅದ್ಭುತ ಜಗತ್ತಾಗಿದೆ, ಯಾವಾಗಲೂ ಸ್ವರ್ಗದಂಥ ಜಗತ್ತ. ನಮ್ಮ ಮನಸ್ಸು ಸ್ವಚ್ಛ ಆಗೋದಷ್ಟೆ. ನಾವು ಮನಸ್ಸು ಮಾಡಿದರೆ ನಮ್ಮ ಯುಗ ಇದೇ ಪರಿಶುದ್ಧವಾದ ಸತ್ಯ ನೋಡಿದ್ರೆ ಸತ್ಯಯುಗ. ಅದರಲ್ಲಿ ಏನದು ಸತ್ಯ ನೋಡಿದೇವಿ, ಸತ್ಯಯುಗ. ಕಷ್ಟಪಟ್ಟೇವಿ, ಅದು ಎರಡನೇ ಯುಗ, ತ್ರೇತಾಯುಗ.
ಒಂದಿಷ್ಟು ದಾನ ಧರ್ಮ ಮಾಡಿದೇವಿ ಅಂದರೆ ಅದು ದ್ವಾಪಾರ ಯುಗ. ಒಂದಿಷ್ಟು ಸಂತೋಷದಿಂದ ನಾಲ್ಕು ಜನರು ಕೂಡ ಹಂಚಿಕೊಂಡು ತಿನ್ನೋದನ್ನು ಕಲಿತರೆ ಕಲಿಯುಗ, ದುಡಿಯೋದು ಕಲಿಯುಗ. ಇಲ್ಲಿ ಹೀಗೆ ಮಾಡೋದು ಸತ್ಯ. ಈಗ ಇದೇ ಕ್ಷಣ ಸತ್ಯವನ್ನು ಪ್ರೀತಿಸ್ತೀವಿ, ಸತ್ಯಯುಗ. ಯಾವುದರೆ ಬರ್ತಿರ್ತದೇನು ಅದು, ಯಾವಾಗಾರೆ ಎಲ್ಲರೆ ಇರ್ತಿರ್ತದೇನು? ಸೂರ್ಯ ಅಂತಾನೆ ಬೆಳಕ ಕೊಡ್ತೀನೋ, ಬೆಳಕ ಕೊಡ್ತೀನಿ, ಯಾವಾಗಲೂ ಕೊಡ್ತಾ ಇದೆ, ಜಗತ್ತಿಗೆಲ್ಲ ಕೊಡ್ತಾ ಇದ್ದೇನೆ. ನಿಮಗಷ್ಟೇ ಅಲ್ಲ, ಇಂದಷ್ಟೇ ಅಲ್ಲ, ಯಾವಾಗಲೂ ಲಕ್ಷಾಂತರ ಕೋಟ್ಯಂತರ ವರ್ಷಗಳಿಂದ ಸೂರ್ಯ ಬೆಳಕ ಕೊಡ್ತಾ ಇದ್ದಾನೆ. ಭೂಮಂಡಲ ಹುಟ್ಟಿ ಸುಮಾರು 4.5 ಕೋಟಿ 450 ಕೋಟಿ ಅಂತ ಹೇಳ್ತಾರೆ. ಇಷ್ಟು ಕೋಟಿ ವರ್ಷಗಳ ಕಾಲ ಸೂರ್ಯ ಬೆಳಕ ಕೊಟ್ಟಾನೆ. ಅದೇ ಬೆಳಕು ಭೂಮಿ ಬೆಳೆದ ಅವೇ ಹಣ್ಣ, ಹೊರೆ ಹೊಳಿ ಹರಿದಾವ ಅದ ನೀರ. ಇಲ್ಲೇನು ಮನಸ್ಸು ಬದಲ, ಜಗತ್ತು ಬದಲಲ್ಲ. ನಾವು ಒಳ್ಳೆಯವರಾದರೆ ಎಲ್ಲ ಯುಗನೂ ಯುಗ ಅದೆ. ಅದು ಅದ್ಭುತವಾದ ಯುಗ, ಅದು ಸತ್ಯಯುಗ. ನಾವೇ ಯುಗ ನಿರ್ಮಾಪಕರು, ಜಗತ್ತು ಹಾಗೆ ಇರ್ತದದ. ದಿನಗಳನ್ನು ಸುಂದರಗೊಳಿಸೋರು ನಾವು, ದಿನಗಳನ್ನು ಶುಭಗೊಳಿಸೋರು ನಾವು. ದಿನಗಳ ಶುಭ ಅಶುಭ ಅಲ್ಲ, ನಾವೇ ಶುಭ, ನಾವೇ ಅಶುಭ. ನಮ್ಮ ದೃಷ್ಟಿ ಶುಭ ಇತ್ತು ಅಂದರೆ ಜಗತ್ತೆಲ್ಲ ಶುಭ, ನಮ್ಮ ದೃಷ್ಟಿ ಕೆಟ್ಟಿತ್ತು ಅಂದರೆ ದಿನವೆಲ್ಲ ಕೆಟ್ಟ. ಅದಕ್ಕೆ ಚಲೋ ದಿವಸ ಕೆಟ್ಟ ದಿವಸ ಅನ್ನಬಾರದು, ಅನುಕೂಲ ದಿವಸ ಪ್ರತಿಕೂಲ ದಿವಸ ಅನ್ನಬೇಕೇ ವಿನಃ ಚಲೋ ಕೆಟ್ಟ ಅಂತಲ್ಲ. ಹಂಗ ನೋಡೋದೇ ಇದು ಜೀವನ.